ಬಿಗ್ ಬಾಸ್ ಕನ್ನಡ ಸೀಸನ್ 11 ಇದೀಗ ತಾನೇ ಬಂದಿರುವ ಸುದ್ದಿಯ ಪ್ರಕಾರ ಲಾಯರ್ ಜಗದೀಶ್ ಮತ್ತು ರಂಜಿತ್ ಕುಮಾರ್ ನಡುವೆ ದೊಡ್ಡ ಫೈಟ್ ನಡೆದಿದೆ ಅಂತ, ಲಾಯರ್ ಜಗದೀಶ್ ಔಟ್ ಆಗಿದ್ದಾರೆ ಬಿಗ್ ಬಾಸಿಂದ ಅಂತ ಒಂದು ನ್ಯೂಸ್ ಕೇಳ್ಪಟ್ಟೆ. ಅದರ ಜೊತೆ ರಂಜಿತ್ ಕುಮಾರ್ ಕೂಡ ಔಟ್ ಆಗಿದ್ದಾರೆ ಅಂತಂದೂ ಇದೆ. ಸೊ ನನಗೆ ಅಷ್ಟೊಂದು ಗೊತ್ತಿಲ್ಲ ಬಿಗ್ ಬಾಸ್ ಸೀಸನ್ 11 ಆಗಲಿ ಬಿಗ್ ಬಾಸ್ ಬಗ್ಗೆ. ಸೊ ಚಾಚು ತಪ್ಪದೆ ಪಾಲಿಸುವಂಥ ನಮ್ಮ ಹೆಂಡತಿ ಇದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್, ಕನ್ನಡ ಸೀಸನ್ ಯಾವುದೇ ಇರಲಿ. ಸೊ ಅವ್ರ ಒಪಿನಿಯನ್ ಕೇಳ್ಕೊಂಬರೋಣ, ಬನ್ನಿ. ಸುಕೃತಾ ಮೇಡಮ್ ಅವರೇ, ಹೇಳಿ. ಈಗ ಬಂದ ಸುದ್ದಿಯ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ 11 ಇಂದ ಲಾಯರ್ ಜಗದೀಶ್ ರಂಜಿತ್ ಅವರ ಜೊತೆ ಕಿತ್ತಾಡಿಕೊಂಡು ಔಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಅಂತ ಬಂದಿದೆ. ಹಾಗೆಯೇ ಇನ್ನೊಂದು ಸೋರ್ಸ್ ಪ್ರಕಾರ ರಂಜಿತ್ ಕುಮಾರ್ ಔಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಅಂತ ಬಂದಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ? ಔಟ್ ಆಗಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ಬಟ್ ನಾನು ಪೋಸ್ಟ್ ನೋಡಿದೆ, ಯಾರೋ ಅಂಡರ್ಸ್ಕೋರ್ ರಾಘು ರಾಜು 01 ಅನ್ನೋರು ಇಂದಿನ ಪಿಕ್ಚರ್ ಅಂತ ಲಾಯರ್ ಜಗದೀಶ್ ಜೊತೆ ಹಾಕಿದ್ದಾರೆ ಫೋಟೋ. ಬಟ್ ಅದೆಷ್ಟು ಸತ್ಯ ಅಂತ ಇವತ್ತಿನ ಎಪಿಸೋಡ್ ನೋಡಿ ತಿಳ್ಕೋಬೇಕು. ದಿನ ನೀವೇ ನೋಡೋದ್ರಿಂದ ಸ್ವಲ್ಪ ಇನ್ನೂ ಅಪ್ಡೇಟ್ ಏನಾದರೂ ಹೇಳ್ಬೋದೇ? ಆಗಿರೋ ಚಾನ್ಸಸ್ ಇದೆಯೇ ಜಾಸ್ತಿ ಫೈಟ್? ಚಾನ್ಸಸ್ ಇರಲ್ಲ, ದಿನ ನೋಡ್ತಾ ಇದ್ದೀರಲ್ವಾ, ಅದಕ್ಕೆ ಕೇಳ್ತಾ ಇದ್ದೀನಿ. ಈಗ ಲಾಯರ್ ಜಗದೀಶ್ ಔಟ್ ಆಗಿರುವಂಥ ಚಾನ್ಸಸ್ 100%ಅಲ್ಲಿ ಎಷ್ಟು ಪರ್ಸೆಂಟ್ ಇದೆ? 60%. 60% ಅಂದರೆ 10% ಜಾಸ್ತಿ ಹೊರಗಡೆ ಬಂದಿರೋಷ್ಟು ಚಾನ್ಸಸ್ ಇದೆ. ಹೌದು, ಹೇಳಿದ್ರಲ್ವಾ ದಿನ ನೋಡೋರ ಒಪಿನಿಯನ್ನು. ನೈಟ್ವರೆಗೂ ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು.